ನೋಡಿ, ಅಶ್ವಥ್ ನಾರಾಯಣ್ ಹಾಗೆ ಸುಧಾಕರ್ ಇಬ್ಬರ ವಿರುದ್ಧ ಕೂಡ ಡಿ ಕೆ ಸುರೇಶ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಸಿಟ್ಟನ್ನ ವ್ಯಕ್ತಪಡಿಸಿದ್ರ, ಶಿಷ್ಟಾಚಾರ ಪಾಲಿಸಿಲ್ಲ ಅಂತ ಹೇಳಿ ಫುಲ್ ಗರಂ ಆಗಿದ್ರು ಡಿ ಕೆ ಸುರೇಶ್ ಅವರು. ಸೊ ವೇದಿಕೆ ಮೇಲೆ ಪಕ್ಕದಲ್ಲಿ ಕೂತ್ಕೊಂಡು ಏನೇನೋ ಮಾತನಾಡ್ಕೊಂಡು ಕೈಯೆಲ್ಲ ಕುಲ್ಕೊಂಡು, ಇಷ್ಟೇ ರಾಜಕೀಯ ಅಂದ್ರೇನೆ ಇದು, ಸಾಕಷ್ಟು ಜನ ಹೇಳ್ತಾರೆ. ರಾತ್ರೋರಾತ್ರಿ ಒಬ್ರು ಶತ್ರುಗಳಾಗಿದ್ದವರು ನೆಕ್ಸ್ಟ್ ಡೇ ಫುಲ್ ಮಿತ್ರರಾಗೋದು ಎಲ್ಲಿ ಚಾನ್ಸಸ್ ಇರುತ್ತೆ ಅಂದ್ರೆ ಅದು ರಾಜಕೀಯದಲ್ಲಿ ಮಾತ್ರ. ಸೊ ಇಲ್ಲಿ ಕಾರ್ಯಕರ್ತರು ಸುಮ್ಮನೆ ಹೊಡೆದಾಡ್ಕೊಳ್ಬೇಕಾ ಅಂತ ಒಂದು ಪ್ರಶ್ನೆ ಕೂಡ ಹುಟ್ಕೊಂಡ್ಬಿಡತ್ತೆ. ಯಾಕಂದ್ರೆ ನಾಯಕರುಗಳು ಹೊರಭಾಗದಲ್ಲಿ ಈ ರೀತಿಯಾಗಿ ಜಗಳ ಮಾಡ್ಕೊಂಡ್ರೆ ಅವರವರ ಕಾರ್ಯಕರ್ತರಿಗೆ ದ್ವೇಷ ಬಂದ್ಬಿಡತ್ತೆ. ಸೊ ಅವ್ರು ಚಿಕ್ಕ ಪುಟ್ಟವ್ರು ಹೊಡೆದಾಡ್ಕೊಳ್ತಾರೆ ಕಾರ್ಯಕರ್ತರು, ಬಟ್ ದೊಡ್ಡ ದೊಡ್ಡವ್ರು ವೇದಿಕೆ ಮೇಲೆ ಕೂತ್ಕೊಂಡು ಆರಾಮಾಗಿ ಕೈ ಕುಲುಕೊಂಡು ಸೊ ಕಷ್ಟ ಸುಖಗಳನ್ನ ಮಾತನಾಡ್ಕೊಂಡು ಒಬ್ರಿಗೊಬ್ರು ಉಭಯ ಕುಶಲೋಪರಿ ಏನೋ ವಿಚಾರಿಸ್ಕೊಳ್ತಾ ಇದ್ದಾರೋ ಏನೋ ಗೊತ್ತಿಲ್ಲ, ನೋಡಿ ಇಬ್ರು ಕೂಡ ನಗುಮಗದಲ್ಲಿ ಮಾತನಾಡ್ತಾ ಇದ್ದಾರೆ. ಹೊರಗಡೆ ಫುಲ್ ಅಷ್ಟೆಲ್ಲ ಗರಂ ಆದ್ರು, ಏ ನಿಂತ್ಕೊಳ್ರಿ ಹಂಗೆ ಹಿಂಗೆ ಅಂತೆಲ್ಲ ಮಾತನಾಡಿದ್ರು. ಅದಕ್ಕೆ ಅಶ್ವಥ್ ನಾರಾಯಣ್ ಅವರು ಕೂಡ ಫುಲ್ ಗರಂ ಆಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಸೊ ಶಿಷ್ಟಾಚಾರವನ್ನ ಪಾಲಿಸಲಿಲ್ಲ, ನಾನು ಕೂಡ ಜನಪ್ರತಿನಿಧಿ ಹಂಗೆ ಹಿಂಗೆ ಅಂತ. ಅದೇ ವೇದಿಕೆ ಮೇಲೆ ನೋಡಿ ಎರಡು ದೃಶ್ಯಗಳೇನಿದೆ, ಎರಡು ಇಲ್ಲೇ ಗೊತ್ತಾಗ್ಬಿಡತ್ತೆ. ಸೊ ರಾಜಕೀಯ ಅಂದ್ರೆ ಏನು ಅನ್ನೋದು ಬಹುಶಃ ಸೊ ಇದಕ್ಕೆ ಅಂತ ಅನ್ಸತ್ತೆ. ಒಂದು ಕಡೆ ಫುಲ್ ಗರಂ ಆಗೋದು, 5-10 ನಿಮಿಷ ಆಗಂಗಿಲ್ಲ, ಎಲ್ಲ ಸರಿ ಮರೆತು ಬಿಟ್ಟು ವೇದಿಕೆ ಮೇಲೆ ಆರಾಮಾಗಿ ಕೂತ್ಕೊಂಡು ಒಗ್ಗಟ್ಟನ ಪ್ರದರ್ಶನ ಮಾಡೋದು. ನಾವೆಲ್ಲ ಜನಪ್ರತಿನಿಧಿಗಳು, ನಾವೆಲ್ಲ ಒಂದೇ ತಕಡಿಯಲ್ಲಿ ಇರೋರು, ಒಂದೇ ದೋಣಿಯಲ್ಲಿ ಸಾಕ್ತಾ ಇರೋರು ಅಂತ. ಸೊ ಇಲ್ಲಿ ಪಾಪ ಬಡಪಾಯಿಗಳಾಗೋದು ಯಾರು ಅಂತ ಹೇಳಿದ್ರೆ ಕಾರ್ಯಕರ್ತರು. ಸೊ ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ. ಸೊ ಇವ್ರು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಜಗಳ ಮಾಡಿದ್ರು, ಸೊ ಅದಾದ ಮೇಲೆ ಅದನ್ನ ಯಾವುದನ್ನು ಕೂಡ ಅವರು ಪರಿಗಣನೆ ತೆಗೆದುಕೊಳ್ಳೋದಿಲ್ಲ, ಎಲ್ಲರೂ ಕೂಡ ಆರಾಮಾಗಿರ್ತಾರೆ ಅಂತ ಹೇಳಿ. ಬಟ್ ಇಲ್ಲಿ ಕಾರ್ಯಕರ್ತರು ಗುಂಪು ಗುಂಪು ಕಟ್ಕೊಂಡು ನಮ್ಮ ಪಕ್ಷದ ನಾಯಕನಿಗೆ ಹಿಂಗಂದ್ರು, ನಮ್ಮ ಪಕ್ಷದ ನಾಯಕನಿಗೆ ಹಿಂಗಂದ್ರು ಅಂತ ಹೇಳಿ ಅವರವ್ರು ಮಾತ್ರ ಬಹಳ ದ್ವೇಷವನ್ನ ಸಾಧಿಸ್ಕೊಂಡು ಒಬ್ರಿಗೊಬ್ರು ಕಂಡ್ರೆ ಹಾವು ಮುಗಿಸಿ ಅಂತ ಕಿತ್ತಾಡೋದು ಇಲ್ಲಿ ಪಕ್ಷದ ಕಾರ್ಯಕರ್ತರು. ಬಟ್ ನೋಡಿ ದೊಡ್ಡ ದೊಡ್ಡವರು, ಪ್ರಮುಖರು, ಮುಖಂಡರುಗಳು, ಸಚಿವರು, ಶಾಸಕರು, ಸಂಸದರು ಅನ್ನಿಸ್ಕೊಂಡವರು ಆರಾಮಾಗಿರ್ತಾರೆ, ಏನ್ ಕಥೆನೋ ಗೊತ್ತಿಲ್ಲ. ಸೊ ಹಂಗಾಗಿ ಹೇಳೋದು, ರಾತ್ರಿ ಯಾವ್ದೋ ಪಕ್ಷದಲ್ಲಿದ್ದವ್ರು ನೆಕ್ಸ್ಟ್ ಇನ್ಯಾವುದೋ ಪಕ್ಷದಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾರ. ಹಂಗೆ ರಾಜಕೀಯ ಅಂತ ಅಂದಾಗ ಯಾರು ಶತ್ರುಗಳಲ್ಲ ಯಾರು ಮಿತ್ರರಲ್ಲ ಅನ್ನೋದು ಅದಕ್ಕೇನೆ. ಯಾವ ಟೈಮ್ನಲ್ಲಿ ಯಾರು ಶತ್ರುಗಳಾಗ್ತಾರೋ ಅಥವಾ ಯಾವ ಟೈಮ್ನಲ್ಲಿ ಯಾರು ಮಿತ್ರರಾಗ್ತಾರೋ ಹೇಳಿಕ್ ಬರೋದಿಲ್ಲ. ಸೊ ಇದು ಎರಡು ದೃಶ್ಯಗಳು ಒಂದೇ ಟೈಮ್ನಲ್ಲಿ ಅಥವಾ ಒಂದೇ ಕಾರ್ಯಕ್ರಮದಲ್ಲಿ ಕಂಡು ಬಂದಂತಹ ದೃಶ್ಯಗಳು. ಒಂದು ಕಡೆ ವೇದಿಕೆ ಕೆಳಗಡೆ ಸಿಟ್ಟು ಗರಂ ಆಗ್ತಾರೆ, ರಾಜರೋಷವಾಗಿ ಮಾತನಾಡ್ತಾರೆ, ಗೊತ್ತಾಗಲ್ವಾ ನಿಮಗೆ ಅಂತ ಹೇಳಿ ಸಿಡುಕಾಡ್ತಾರೆ. ಸೊ ಅಟ್ ಎ ಟೈಮ್ ಅದಾದ ಮೇಲೆ ಸೊ ಅದಲ್ಲಿದಲ್ಲಿಗೆ ಬಿಟ್ಟು ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವೇದಿಕೆ ಮೇಲೆ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಷ್ಟೇ ವ್ಯತ್ಯಾಸ. ನಿಮ್ಮ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ವಿನಯ್, ಇಲ್ಲಿ ಕಾರ್ಯಕ್ರಮದಲ್ಲಿ ಸ್ವಲ್ಪ ಹಗ್ಗಜಗ್ಗಾಟ ನಡೆದಿದೆ ಅಂದ್ರೆ ಡಿ ಕೆ ಸುರೇಶ್ ಅವರು ಸಂಸದರು ಫುಲ್ ಗರಂ ಆದ್ರು. ಸೊ ಏನ್ ಅವ್ರಿಗೆ ಇನ್ವೈಟ್ ಮಾಡ್ಲಿಲ್ಲ ಅಂತ ಗರಂ ಆದ್ರ, ಹೆಂಗಿತ್ತು ಆ ಮೂಮೆಂಟ್ ನಲ್ಲಿ? ನಮ್ಮ ಸರ್ಕಾರದಲ್ಲಿ ಶ್ರುತಿ, ಇವತ್ತು ರಾಮನಗರ ಜಿಲ್ಲಾಸ್ಪತ್ರೆ ಉದ್ಘಾಟನೆ ಇತ್ತು. ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಗೊಂದಲ ಕೂಡ ಉಂಟಾಗಿರುವಂತದ್ದು, ಯಾಕಂದ್ರೆ ಪ್ರೋಟೋಕಾಲ್ ಅನ್ನ ಸರಿಯಾಗಿ ಪಾಲಿಸಲಿಲ್ಲ ಅಂತ ಸಚಿವರ ವಿರುದ್ಧ JDS ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಮೊಗ ಬಿದ್ದಿರುವಂತದ್ದು, ಪ್ರಮುಖವಾಗಿ ಸ್ವತಃ ಡಿ ಕೆ ಸುರೇಶ್ ಅವರೇ ಉಸ್ತುವಾರಿ ಸಚಿವರ ವಿರುದ್ಧ ಗರಂ ಆದದ್ದಂತದ್ದು. ಯಾಕಂದ್ರೆ ನೀವು ಸರಿಯಾಗಿ ಪ್ರೋಟೋಕಾಲ್ ಪಾಲಿಸ್ತಾ ಇಲ್ಲ, ಯಾರ್ರಿ ಡಿಸ್ಟಿಕ್ ಕಲೆಕ್ಟರ್ ಇದ್ರೆ ಅವರು ಈ ಬಗ್ಗೆ ಗಮನವಹಿಸಬೇಕಾಗಿತ್ತು, ಯಾವ ನೋವನು ಅಂತ ಅವರ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಇದೇ ವೇಳೆ ಅಲ್ಲೇ ಇದ್ದಂತ ಸಚಿವ ಅಶ್ವಥ್ ನಾರಾಯಣ್ ಅವರು ಕೂಡ ಜಗಳ ಬೇಡ ಮಾತುಕತೆಯನ್ನ ಮಾಡೋಣ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು. ಇವತ್ತು ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಸಾಕಷ್ಟು ಗೊಂದಲಗಳಿಗೂ ಕೂಡ ಕಾರಣವಾಯಿತು, ಯಾಕಂದ್ರೆ ಅಧ್ಯಕ್ಷತೆ ವಹಿಸಿದಂತ ಶಾಸಕ ಅನಿತಾ ಕುಮಾರ್ ಸ್ವಾಮಿ ಅವರನ್ನ ಬಿಟ್ಟು ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಗಿದೆ ಅನ್ನೋದು ಕೂಡ JDS ಅವರ ಆಕ್ರೋಶಕ್ಕೆ ಕಾರಣವಾಯಿತು. ಹಾಗಾಗಿ ಸಭೆ ಕಾರ್ಯಕ್ರಮ ಆರಂಭಕ್ಕೂ ಮುನ್ನವೇ ಸಾಕಷ್ಟು ಗೊಂದಲಗಳಿಗೆ ಇದು ಕಾರಣವಾಗಿರುವಂತದ್ದು, ಜಟಾಪಟಿ ಕೂಡ ನಡೆದಿರುವಂತದ್ದು ಶ್ರುತಿ. ಓಕೆ ವಿನಯ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.